ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಇದೇ ತಿಂಗಳ ಅಂದರೆ ಏಪ್ರಿಲ್ ತಿಂಗಳ 25ನೇ ತಾರೀಕಿನಿಂದ ಮೇ 1ನೇ ತಾರೀಕಿನವರೆಗೆ ಬರ್ತಕ್ಕಂತಹ 7 ದಿವಸಗಳ 12 ರಾಶಿಯ ಫಲಾಫಲಗಳು ಹೇಗಿದೆ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಶುಭ ಯೋಗ ತರುವಂತಹ ವಾರ. ವಿಶೇಷವಾಗಿ ನಿಮಗೆ ನೀವು ನೆನೆಸಿದ್ದೆಲ್ಲವೂ ಕೂಡ ಈಡೇರುವಂತಹ ವಾರ. ಶುಭ ಯೋಗ ಬರಲಿದೆ ನಿಮಗೆ. ಅಷ್ಟೇ ಅಲ್ಲ, ನೀವು ಎಷ್ಟು ದಿವಸದಿಂದ ನಿಮ್ಮ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿತ್ತೋ ಅದೆಲ್ಲವೂ ಸಿದ್ಧಿಸುವ ಕಾಲ ಈಗ ಹತ್ತಿರದಲ್ಲಿದೆ. ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಅಭಿವೃದ್ಧಿಯತ್ತ ಇರುತ್ತೆ. ನೀವು ಹೊರದೇಶಕ್ಕೆ ಹೋಗಬೇಕು ಅಂತ ಕನಸು ಕಾಣ್ತಿದ್ರೆ ಆ ಯೋಗವೂ ಫಲಿಸಲಿದೆ. ಇದರ ಜೊತೆಗೆ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗಂತೂ ವಿಶೇಷವಾಗಿ ಧನಲಾಭ ಇದೆ. ಅಲಂಕಾರಿಕ ವಸ್ತುಗಳು, ವಸ್ತ್ರಗಳ ವ್ಯಾಪಾರ ಈ ರೀತಿ ಮಾಡ್ತಕ್ಕಂಥವ್ರು, ಆಭರಣಗಳ ವ್ಯಾಪಾರ ಮಾಡುವಂಥವ್ರು ಇವರೆಲ್ಲರಿಗೂ ಕೂಡ ಅನೇಕ ರೀತಿಯಲ್ಲಿ ಅನುಕೂಲಕರವಾಗಿರ್ತಕ್ಕಂತಹ ವಾರ. ಜೊತೆಗೆ ಧನಲಾಭವು ಅಧಿಕವಾಗಿರ್ತಕ್ಕಂತಹ ವಾರ. ಹಾಗಾಗಿ ನಿಮ್ಮ ಏನೇ ಕನಸುಗಳಿದ್ರೂ ಕೂಡ ಈ ವಾರದಲ್ಲಿ ಈಡೇರಿಸಿಕೊಳ್ಳುವ ಪ್ರಯತ್ನ ಮಾಡಿ. ಬಹಳ ಬೇಗ ನಿಮಗೆ ಫಲ ಪ್ರಾಪ್ತಿಯಾಗುವಂತಹ ಕಾಲ ಸನ್ನಿಹಿತವಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕಾಲದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನೇ ಕಾಣುವಂತಹ ಯೋಗ ಇದೆ. ಕೆಲವರಿಗೆ ವಿಶೇಷವಾಗಿ ಬಡ್ತಿ ಸಿಕ್ಕುವಂತಹ ಯೋಗ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಟ್ರಾನ್ಸ್ಫರ್ಸ್ ಆಗತ್ತೆ, ಆದರೆ ನಿಮಗೆ ಅದರ ಜೊತೆಗೆ ಪ್ರಮೋಷನ್ ಕೂಡ ಸಿಕ್ಕಿ ಟ್ರಾನ್ಸ್ಫರ್ ಆಗುವಂತಹ ಯೋಗ ಇದೆ. ಇನ್ನು ಕೆಲವರಿಗೆ ಒಂದು ರೀತಿಯ ಉದ್ಯೋಗ ಸ್ಥಳದ ಒಂದು ಬದಲಾವಣೆಯೂ ಆಗುವಂತಹ ಅವಕಾಶವಿದೆ. ಯಾರಾದರೂ ನಾವು ಮಾಡ್ತಾ ಇರುವಂತಹ ಕೆಲಸವನ್ನು ಬದಲಾಯಿಸಬೇಕು, ಕಂಪನಿಯನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರು ಪ್ರಯತ್ನ ಮಾಡಿ. ಈ ವಾರದಲ್ಲಿ ನಿಮಗೆ ಬದಲಾವಣೆ ಖಂಡಿತ ಸಿಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದಾಗಿದೆ. ಮತ್ತು ಕುಟುಂಬದಲ್ಲಿಯೂ ಕೂಡ ಸ್ವಲ್ಪ ಉತ್ತಮ ಸಹಕಾರಗಳು ಸಿಕ್ಕುವಂಥದ್ದು, ಉತ್ತಮವಾದಂತಹ ಬಂಧು ಮಿತ್ರರ ಒಂದು ಆಗಮನದಿಂದ ಸಂತಸವಾಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಅನುಕೂಲಕರವಾಗಿಯೇ ಇರ್ತಕ್ಕಂಥದ್ದು. ಸ್ವಲ್ಪ ಲೇವಾದೇವಿ ಮಾಡ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಹುಷಾರಾಗಿದ್ದರೇ ಒಳ್ಳೆಯದು. ಆರ್ಥಿಕ ಸ್ಥಿತಿ ಉತ್ತಮವಾಗೇ ಇರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಕೊಂಡುಕೊಳ್ಳೋದು ಕೊಡೋದು ಮಾಡುವಾಗ ಸಣ್ಣ ಪುಟ್ಟ ತೊಂದರೆಗೆ ಸಿಕ್ಕಿ ಹಾಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಆ ವಿಚಾರದಲ್ಲಿ ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ನಿಮಗೆ ಈ ವಾರದಲ್ಲಿ ಶುಭ ತರುವಂತಹ ವಾರವಾಗಿದೆ. ಹಾಗಾಗಿ ನೀವು ಕೂಡ ಈ ವಾರದಲ್ಲಿ ನಿಮ್ಮ ಇಚ್ಛೆಗಳು ಏನಾದರೂ ಇದ್ದರೆ ಅದೆಲ್ಲವನ್ನು ಕೂಡ ಪೂರೈಸಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ. ಮಿಥುನ ರಾಶಿ. ರಾಶಾಧಿಪತಿ ರವಿಯ ಜೊತೆಯಲ್ಲಿ ಲಾಭಸ್ಥಾನದಲ್ಲಿರೋದ್ರಿಂದ ಬಹಳ ವಿಶೇಷವಾಗಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ. ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಕೈಗೂಡುವಂತೆ ಇರತಕ್ಕಂಥದ್ದು ಹೌದು, ಮತ್ತು ಶುಭ ಫಲಗಳನ್ನು ಕಾಣುವಂತಹ ಯೋಗ ಇರತಕ್ಕಂಥದ್ದು ಹೌದು. ಆಗಲೇ ಹೇಳಿದೆ, ಲಾಭದಲ್ಲಿಯೇ ಇದ್ದಾನೆ ರವಿ ಮತ್ತು ಬುಧ ಇಬ್ಬರು. ಹಾಗಾಗಿ ನಿಮಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಅವಕಾಶ ಇರತಕ್ಕಂಥದ್ದು. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅಧಿಕ ಲಾಭವನ್ನು ಪಡೆಯುವಂತಹ ಯೋಗ ಇರತಕ್ಕಂಥದ್ದು. ಜೊತೆಗೆ ಮನೆಯಲ್ಲಿ ಕೂಡ ಕುಟುಂಬ ಸೌಖ್ಯವು ಚೆನ್ನಾಗಿಯೇ ಇರುವಂತೆ ಇದೆ. ಆದರೆ ಒಂದೇ ಸಮಸ್ಯೆ ಅಂದರೆ ದೇಹಾಲಸ್ಯ. ತುಂಬ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ದೂರದ ಪ್ರಯಾಣ ಮಾಡಿ ಬಂದು ಆಲಸ್ಯವಾಗುವಂಥದ್ದು ಇವೆಲ್ಲವೂ ಇದ್ದರೂ ಕೂಡ ನೀವು ಹೋಗಿ ಬಂದಂತಹ ಕೆಲಸದಲ್ಲಿ ಯಶಸ್ಸು ನಿಮ್ಮ ಪಾಲಿಗೆ ಇರೋದರಿಂದ ನಿಮಗೆ ಆ ಆಲಸ್ಯವೆಲ್ಲವೂ ಕೂಡ ಬಹಳ ಏನು ರೀ ಒಂದು ಸಮಸ್ಯೆ ಅಂತ ಅನ್ನಿಸೋದೇ ಇಲ್ಲ. ಹಾಗಾಗಿ ಅದಕ್ಕಾಗಿ ತಲೆಕೆಡಿಸ್ಕೊಳ್ಳೋದು ಬೇಡ. ಆದರೆ ಸ್ವಲ್ಪ ಶಿರೋವೇದನೆ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ತಕ್ಷಣದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದೆ, ಆದರೆ ಅದರಲ್ಲೂ ಕೂಡ ಒಳ್ಳೆಯ ಒಂದು ಫಲವನ್ನು ನೀವು ಕಾಣೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಹೇಳುವಾಗ ಶುಭ ಫಲಗಳನ್ನು ಕಾಣುವಂತಹ ವಾರ ನಿಮ್ಮದಾಗಿದೆ. ವಿಶೇಷವಾಗಿ ಗುರು ಪ್ರಾರ್ಥನೆಯನ್ನು ಮಾಡಿ ಅದರಿಂದ ಇನ್ನೂ ಹೆಚ್ಚಿನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ನಿಮಗೂ ಕೂಡ ಈ ವಾರದಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ಸ್ ಆಗುವಂಥದ್ದು, ಬಡ್ತಿಗಳು ಸಿಗ್ತಕ್ಕಂಥದ್ದು ಇವೆಲ್ಲವೂ ಅವಕಾಶ ಇರುವಂಥದ್ದು. ಇದರ ಜೊತೆಗೆ ನಿಮಗೆ ಕೆಲಸದಲ್ಲಿ ಯಾರಿಗಾದರೂ ಹೊಸದಾದ ಕೆಲಸವನ್ನು ಪ್ರಯತ್ನ ಪಡ್ತಾ ಇದ್ದರೆ, ಕೆಲಸ ಸಿಕ್ಕಿಲ್ಲ ಅಂತ ಇದ್ದರೆ ಈ ವಾರ ಪ್ರಯತ್ನ ಪಡಿ. ಬಹಳ ಸುಲಭವಾಗಿ ಶೀಘ್ರವಾಗಿ ಕೆಲಸ ಸಿಕ್ಕುವಂತಹ ಪ್ರಾಪ್ತಿ ಇದೆ. ಈ ಸಿಮೆಂಟು, ಕಬ್ಬಿಣ ಇಂಥದ್ದೆಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಹಾರ್ಡ್ವೇರ್ ಕಂಪನಿಗೆ ಕೆಲಸ ಮಾಡ್ತಕ್ಕಂಥವ್ರು ಈ ಥರದ್ದೆಲ್ಲ ಇರುವಾಗ ಅವರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂತೆ ಇದೆ. ಆದರೆ ಈ ಭೂಮಿಯನ್ನು ಕೊಂಡುಕೊಳ್ಳುವಂತಹ ವ್ಯಾಪಾರ ಮಾಡಬೇಕು ಅಂತ ಕೊಂಡುಕೊಡೋದು, ತಗೊಳ್ಳೋದು, ಮಾರೋದು ಇವೆಲ್ಲ ಮಾಡುವಂಥವ್ರಿಗೆ ಕ್ರಯ ವಿಕ್ರಯಗಳಲ್ಲಿ ಸ್ವಲ್ಪ
ನಷ್ಟ ಆಗುವ ಸಾಧ್ಯತೆ ಇರೋದ್ರಿಂದ ಈ ಕೆಲಸಗಳನ್ನು ಮಾತ್ರ ನೀವು ಮುಂದೂಡಿಕೊಂಡ್ರೇನೆ ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಆರ್ಥಿಕವಾಗಿ ಸಬಲರಾಗಿರ್ತೀರಾ, ಅದರ ಬಗ್ಗೆ ಏನು ಚಿಂತೆ ಇಲ್ಲ. ಜೊತೆಗೆ ನೀವು ಸ್ವಲ್ಪ ಶಿವ ದೇವಾಲಯಕ್ಕೆ ಹಾಲನ್ನು ಕೊಡ್ತಕ್ಕಂಥದ್ದು, ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲವನ್ನು ಕಾಣುವ ಸಾಧ್ಯತೆ ಇರ್ತಕ್ಕಂಥದ್ದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂತಹ ಅವಕಾಶಗಳಿರುವಂಥದ್ದು. ಯಾಕೆ ಅಂದರೆ ಈ ವಾರದಲ್ಲಿ ನಿಮಗೆ ಸಾಕಷ್ಟು ರೀತಿಯ ಸಮಸ್ಯೆಗಳು ಎದುರಾಗುವಂಥದ್ದು, ಮನೆಯಲ್ಲಿ ವಾದ ವಿವಾದಗಳು ಬರ್ತಕ್ಕಂಥದ್ದು, ಆಸ್ತಿ ವಿಚಾರದಲ್ಲಿ ಮನೆಯಲ್ಲಿ ಸ್ವಲ್ಪ ಅಸಮಾಧಾನವಾಗಿ ವಾಗ್ವಾದಗಳಾಗಿ ಇವೆಲ್ಲವೂ ಕೂಡ ನ್ಯಾಯಾಲಯದ ಮೊರೆ ಹೋಗುವಂತಹ ಸಂದರ್ಭ ಬಂದರೂ ಬರಬಹುದು. ಹಾಗಾಗಿ ಮಾತಿನಲ್ಲಿ ಬಹಳ ನೀವು ಎಚ್ಚರಿಕೆಯಿಂದ ಇದ್ರೇನೇ ಒಳ್ಳೆಯದು. ಇದರ ಜೊತೆಗೆ ಹೊಟ್ಟೆ ನೋವಿನ ಸಮಸ್ಯೆ ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಒದ್ದಾಡುವಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ನಿಮ್ಮನ್ನು ಬಾಧಿಸುತ್ತೆ. ಆದರೆ ಆರ್ಥಿಕವಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ, ಅದರಿಂದಾಗಿ ನೀವು ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ಆದರೆ ಯಾರೊಡನೆ ವ್ಯವಹರಿಸಬೇಕಾದರೂ ಅಥವಾ ಕುಟುಂಬದವರೊಡನೆ ವ್ಯವಹರಿಸಬೇಕಾದ್ರೆ ಸ್ವಲ್ಪ ನೀವು ಜಾಗರೂಕರಾಗಿರೋದಷ್ಟೇ ಅಲ್ಲ, ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡಿತ ಇರಬೇಕು. ಇಲ್ಲಾಂದರೆ ಇದು ಎಲ್ಲೆಲ್ಲೋ ಹೋಗಿ ಕೋಪದಿಂದ ವಿಪರೀತ ಕೋಪ ತಾಪ ಬರ್ತಕ್ಕಂತಹ ವಾರವೂ ಆಗಿದೆ. ಆ ಕೋಪದಿಂದ ಅನರ್ಥಗಳು ಸಂಭವಿಸೋದಕ್ಕೆ ಅವಕಾಶ ಕೊಡದೇ ಇದ್ದರೆ ತುಂಬ ಉತ್ತಮವಾಗತ್ತೆ. ಇದರ ಜೊತೆಗೆ ನೀವು ಸ್ವಲ್ಪ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡೋದ್ರಿಂದ ಈ ಕೋಪವನ್ನು ತಗ್ಗಿಸ್ಕೊಳ್ಳೋದು ಮತ್ತು ಅದರಿಂದ ನ್ಯಾಯಾಲಯದ ಮೊರೆ ಹೋಗೋದು ಇವೆಲ್ಲವನ್ನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಕನ್ಯಾರಾಶಿ, ಕನ್ಯಾರಾಶಿಗೆ ನೋಡಿ ಅಷ್ಟಮದಲ್ಲಿ ಬುಧ ಮತ್ತು ರವಿಯ ಸಂಯೋಗದಿಂದಾಗಿ ನಿಮಗೆ ಸ್ವಲ್ಪ ವಾತದ ದೋಷದಿಂದ ಬರ್ತಕ್ಕಂತಹ ಸಮಸ್ಯೆಗಳು ಕಾಣಬಹುದಾಗಿದೆ. ಅದರ ಜೊತೆಗೆ ಮಕ್ಕಳ ಒಂದು ಯಾವುದೋ ದುಷ್ಟರ ಸಹವಾಸಕ್ಕೆ ಬಿದ್ದು ಮಕ್ಕಳ ಒಂದು ಅಡ್ಡದಾರಿಯನ್ನು ಹಿಡಿಯುವಂತಹ ಪ್ರಸಂಗಗಳು ಬರುವ ಸಾಧ್ಯತೆ ಇದೆ. ಅದರಿಂದಾಗಿ ಮನಸ್ಸಿಗೆ ಬಹಳ ನೋವುಂಟಾಗುವಂತಹ ಸಾಧ್ಯತೆ ಇದೆ. ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕಾಗತ್ತೆ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾರದಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ. ನಿಮ್ಮ ಯತ್ನ ಪ್ರಯತ್ನಗಳೆಲ್ಲವೂ ಕೂಡ ಸಫಲ ಆಗುವಂತಹ ಕಾಲವೂ ಕೂಡ ಸನ್ನಿಹಿತವಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ಅಷ್ಟೊಂದು ಸಮಸ್ಯೆ ಏನೂ ಬರೋದಿಲ್ಲ. ಆದರೆ ಆರೋಗ್ಯದ ವಿಚಾರದಲ್ಲಿ ಮತ್ತು ಕುಟುಂಬದಲ್ಲಿ ಇರ್ತಕ್ಕಂತಹ ಯಾರಿಗಾದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದಾಗಿದೆ. ಒಟ್ಟಾರೆ ಹೇಳುವಾಗ ಅಲ್ಪ ಸ್ವಲ್ಪ ಒಳ್ಳೆಯ ಫಲಗಳು ಇದೆ, ಸ್ವಲ್ಪ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಆದರೆ ವಾರಾಂತ್ಯದ ಹೊತ್ತಿಗೆ ನಿಮ್ಮ ಸಮಸ್ಯೆಗಳಿಗೆ ಸಾಕಷ್ಟು ತಾನೇ ಬದಲಾವಣೆ ಕಂಡು ಬರ್ತಕ್ಕಂತಹ ಅವಕಾಶ ಇದೆ. ನೀವು ಸಾಧ್ಯವಾದರೆ ಶನಿದೇವರ ದೇವಸ್ಥಾನಕ್ಕೆ ಒಂದು ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಎಳ್ಳೆಣ್ಣೆಯಲ್ಲಿ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಾಡಿದ್ದೇ ಆದರೆ ಇನ್ನೂ ಹೆಚ್ಚಿನ ಫಲಗಳನ್ನು ಕಾಣಬಹುದಾಗಿದೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣ್ತಕ್ಕಂತಹ ವಾರವಾಗಿರುತ್ತೆ. ಈ ವಾರದಲ್ಲಿ ಸ್ವಲ್ಪ ಬರಬೇಕಾದಂತಹ ಹಣವೆಲ್ಲವೂ ನಿಧಾನವಾಗ್ತಕ್ಕಂಥದ್ದು, ಅದರಿಂದ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು, ಜೊತೆಗೆ ಮನೆಯಲ್ಲಿ ತಾಯಿಯೊಡನೆ ಸ್ವಲ್ಪ ವಾದ ವಿವಾದ ಜಗಳ ಕದನ ಇದೆಲ್ಲವೂ ಆಗಿ ಮನಸ್ಸಿಗೆ ಬೇಸರವಾಗುವಂತಹ ಪರಿಸ್ಥಿತಿ ಕೂಡ ಬರ್ತಕ್ಕಂಥದ್ದು. ಮತ್ತು ಹಣದ ಸ್ವಲ್ಪ ಅಡಚಣೆಯಿಂದಾಗಿ ಬೇರೆಯವರೊಡನೆ ಸ್ವಲ್ಪ ಸಾಲವನ್ನು ತರುವಂತಹ ಪ್ರಯತ್ನವೂ ಕೂಡ ಮಾಡಬೇಕಾಗುವಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರಲಿದೆ. ಅದರ ಜೊತೆಗೆ ಮನಸ್ಥಿತಿ ಸ್ವಲ್ಪ ನಿಮಗೆ ಸಾಧಾರಣವಾಗಿ ಚೆನ್ನಾಗಿರುವುದಿಲ್ಲ ಈ ವಾರದಲ್ಲಿ. ಹಾಗಾಗಿ ನೀವು ಸ್ವಲ್ಪ ಚಂದ್ರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಈಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಈ ಮನೋವ್ಯಥೆಯನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಇರ್ತಕ್ಕಂಥದ್ದು. ಆದರೆ ವಾರಾಂತ್ಯದ ವೇಳೆಗೆ ನಿಮ್ಮ ಪರಿಸ್ಥಿತಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯೂ ನಿಮಗೆ ಒದಗಿ ಬರುತ್ತೆ, ಸ್ನೇಹಿತರ ಸಹಾಯ ಹಸ್ತವೂ ನಿಮ್ಮ ಕೈ ಸೇರುವಂತೆ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಪರೀಕ್ಷೆಯ ಭಯ ಕಾಣುತ್ತೆ, ಅವರು ಓದಿನಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಭೂಮಿಯ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು. ನೀವು ಯಾವುದೋ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಅದರಲ್ಲಿ ಫಲ ಸಿಕ್ಕದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಕ್ರಯ ವಿಕ್ರಯಗಳಲ್ಲಿ ಕೂಡ ಸಮಸ್ಯೆಗಳು ತಲೆದೋರುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಕುಟುಂಬ ವರ್ಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಾ, ಮತ್ತು ಮನೆಯಲ್ಲಿ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆಗಳು ಕಂಡು ಬರ್ತಕ್ಕಂಥದ್ದು. ಆರ್ಥಿಕವಾಗಿಯೂ ಸ್ವಲ್ಪ ಅನುಕೂಲಕರವಾಗಿ ಇರುವಂತಹ ವಾರವೇ ಆಗಿರುತ್ತೆ. ಆದರೆ
ಮನೆಯಲ್ಲಿ ದಿಢೀರಂತ ಕೆಲವು ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಇದೆ. ಕುಟುಂಬಸ್ಥರಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಮಾತುಕತೆಗಳಿಗೆ ಅವಕಾಶವನ್ನು ಕೊಡದೇ ಇದ್ದರೆ ಬಹುಶಃ ಸ್ವಲ್ಪ ಅನುಕೂಲ ಜಾಸ್ತಿ ಆಗುವಂತೆ ಇದೆ. ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಿತಾಂಶವನ್ನು ಕಾಣುವಂತಹ ಯೋಗ ಇರ್ತಕ್ಕಂಥದ್ದು. ಮತ್ತು ವಾರಾಂತ್ಯದ ವೇಳೆಗೆ ನಿಮ್ಮ ಭೂಮಿಯ ವಿಚಾರದಲ್ಲಿ ಕಂಡುಬಂದಂತಹ ವಾರದ ಪ್ರಾರಂಭದಲ್ಲಿ ಇದ್ದಂತಹ ಪರಿಸ್ಥಿತಿಗಿನ್ನ ವಾರಾಂತ್ಯದ ವೇಳೆಗೆ ಭೂಮಿಯ ವಿಚಾರವಾಗಿ ಸಾಕಷ್ಟು ಅನುಕೂಲ ಆಗುತ್ತೆ. ಅವಾಗ ಬೇಕಾದರೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮವಾದಂತಹ ಫಲಗಳನ್ನು ಕಾಣುವಂತಹ ಯೋಗ. ನೋಡಿ, ನೀವು ಕೆಲವು ಒಂದೆರಡು ವಾರಗಳ ಹಿಂದೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ರಿ, ತುಂಬ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ರಿ. ಆದರೆ ಈಗ ಎಲ್ಲವೂ ಬದಲಾಗಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಿಸ್ತಾ ಇದೆ. ನೀವು ಕೈ ಹಾಕಿದ ಎಲ್ಲ ಕೆಲಸವೂ ಕೂಡ ಸಂಪೂರ್ಣವಾಗುವಂತಹ, ನಿಮ್ಮ ಯೋಜನೆಗಳೆಲ್ಲ ಪರಿಪೂರ್ಣವಾಗುವ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ನಿಮಗೆ ಧನಲಾಭವೂ ಕೂಡ ಪ್ರಾಪ್ತಿಯಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಯಾರು ಹಿಂದೆ ಎಲ್ಲ ಪ್ರಯತ್ನ ಪಟ್ಟಿದ್ದರೆ ಆಗಿರಲಿಲ್ಲ, ಅವರಿಗೆ ಈಗ ಸದಾವಕಾಶ ಬಂದಿದೆ. ನೀವು ಇದನ್ನು ಉಪಯೋಗಿಸ್ಕೊಳ್ಳಿ. ಈ ಕಾಲದಲ್ಲಿ ನಿಮಗೆ ಭೂಮಿಯ ವ್ಯಾಪಾರ ತುಂಬ ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಉತ್ತಮವಾದಂತಹ ಭೂಮಿ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗಿದೆ. ಹಾಗಾಗಿ ಸಮಯ ಚೆನ್ನಾಗಿದೆ ಅಂತ ಗೊತ್ತಾದಾಗ ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಸಣ್ಣ ಪುಟ್ಟ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಅದಕ್ಕೆ ತಕ್ಷಣದಲ್ಲಿಯೇ ಚಿಕಿತ್ಸೆಯನ್ನು ಮಾಡಿಸಿದ್ದೆ ಆದರೆ ಈಗ ಸಮಯ ಸ್ವಲ್ಪ ಚೆನ್ನಾಗಿರೋದ್ರಿಂದ ಚಿಕಿತ್ಸೆ ನಿಮಗೆ ಫಲಕಾರಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಮತ್ತು ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ಒಂದು ರೀತಿಯ ಲಾಭ ಆಗುವಂತಹ ಯೋಗ ಇದೆ. ಇವೆಲ್ಲವೂ ಕೂಡ ಧನುಸು ರಾಶಿಯವರಿಗೆ ಉತ್ತಮವಾದ ವಾರ ಅಂತಲೇ ಸೂಚಿಸುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದ ಪ್ರಾರಂಭ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸಗಳು ಕೂಡ ನಿಮಗೆ, ಎಲ್ಲ ಕೈ ಹಾಕಿದ ಕೆಲಸವೆಲ್ಲವೂ ಕೂಡ ಯಶಸ್ಸಿನತ್ತಾನೇ ನಡೀತಾ ಇರುತ್ತೆ. ಆದರೆ ವಾರದ ಕೊನೆಯ ಭಾಗದ ಹೊತ್ತಿಗೆ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ವಸ್ತ್ರ ವ್ಯಾಪಾರ ಮಾಡ್ತಕ್ಕಂಥವ್ರು, ತರಕಾರಿ ಹಣ್ಣುಗಳು ವ್ಯಾಪಾರ ಮಾಡ್ತಕ್ಕಂಥವ್ರು, ಬೀದಿ ಬದಿಯ ವ್ಯಾಪಾರಿಗಳು, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಲಾಭ ಆಗುವಂತಹ ಸಾಧ್ಯತೆ ಇದೆ. ಅವೆಲ್ಲವೂ ಕೂಡ ವಾರದ ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಿ ಇರ್ತಕ್ಕಂಥದ್ದು. ಆದರೆ ವಾರದ ಸ್ವಲ್ಪ ಮಧ್ಯಭಾಗಕ್ಕೆ ಬರುವಾಗ ಮನೆಯಲ್ಲಿ ಓದುವವರು ಯಾರು ಇದ್ದರೆ ಅವರಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕಾಗಿ ಬೇರೆ ಕಡೆ ಪ್ರಯಾಣವನ್ನು ಮಾಡ್ತಕ್ಕಂತಹ ಯೋಗ ಬರುವಂಥದ್ದು, ಮತ್ತು ಮನೆಯಲ್ಲಿ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅದಕ್ಕಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಖರ್ಚಿನ ಬಾಬತ್ತು ಸ್ವಲ್ಪ ಜಾಸ್ತಿ ಬರುವಂತೆ ಇದೆ. ಆದರೆ ವಾರಾಂತ್ಯಕ್ಕೆ ಪುನಃ ನಿಮ್ಮ ಅನೇಕ ಸಮಸ್ಯೆಗಳು ದೂರ ಆಗಿ ನಿಮಗೆ ಉತ್ತಮವಾದಂತಹ ಕಾಲ ಒದಗಿ ಬರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರ್ತೀರ, ಧನಲಾಭವೂ ಆಗುವಂತೆ ಇದೆ. ಹಾಗಾಗಿ ತುಂಬ ಚಿಂತೆ ಮಾಡಬೇಕಾಗಿಲ್ಲ. ಗುರು ಪ್ರಾರ್ಥನೆಯೊಂದನ್ನು ಮಾಡಿದ್ದೇ ಆದರೆ ನೀವು ಸಾಕಷ್ಟು ರೀತಿಯಲ್ಲಿ ಅನುಕೂಲವನ್ನು ಈ ವಾರದಲ್ಲಿ ನೋಡಬಹುದಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಹಿಂದೆ ಕೆಲವು ಕೆಲಸಗಳು ನಿಂತು ಹೋದದ್ದೆಲ್ಲವೂ ಕೂಡ ಈ ವಾರದಲ್ಲಿ ದಿನೇ ಪ್ರಗತಿಯತ್ತ ನೀವು ನಡೆಯುವಂತೆ ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅವಿವಾಹಿತರು ಯಾರೆಲ್ಲ ಇದ್ದರೆ ಈಗ ಪ್ರಯತ್ನ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ನಿಮ್ಮ ಪಾಲಿಗೆ ಸಿಕ್ಕುವ ಯೋಗ ಇದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ವ್ಯಾಪಾರ ಅಭಿವೃದ್ಧಿ ಸುಮಾರು ಜನಕ್ಕೆ ಕುಂಠಿತವಾಗಿತ್ತು ಕಳೆದೆರಡು ವಾರದಲ್ಲಿ. ಅವೆಲ್ಲವೂ ಕೂಡ ಗುರು ಕೃಪೆಯಿಂದ ಈ ವಾರದಲ್ಲಿ ಉತ್ತಮ ಫಲವನ್ನು ಕಾಣುವಂತಹ ಅವಕಾಶ ಇದೆ. ಜೊತೆಗೆ ಹೊಸ ಯೋಜನೆಗಳು ಕೂಡ ನಿಮ್ಮ ಕೈಗೆ ಬಂದು ಸೇರುವಂತೆ ಇದೆ. ಅದರಿಂದಲೂ ಕೂಡ ಆರ್ಥಿಕವಾಗಿ ನೀವು ಲಾಭವನ್ನು ಗಳಿಸುವಂತೆ ಇದೆ. ಹೂಡಿಕೆಗಳನ್ನು ಏನಾದರೂ ಮಾಡಬೇಕು ಅಂತಿದ್ರೆ ಈಗ ಪ್ರಯತ್ನ ಪಟ್ಟಿದ್ದೆ ಆದರೆ ಮುಂದೆ ಆ ಹೂಡಿಕೆಗೂ ಕೂಡ ನೀವು ಒಳ್ಳೆಯ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯವಾಗುವಂತೆ ಇದೆ. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಉತ್ತಮವಾದ ಫಲಗಳನ್ನೇ ಕಾಣ್ತೀರಾ. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ವಾರ ನಿಮ್ಮದಾಗಿರುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರದಲ್ಲಿ ಅಷ್ಟೇನೂ ಹಿತಕರವಾಗಿರ್ತಕ್ಕಂತಹ ವಾರವಲ್ಲ. ಯಾಕೆ ಅಂದರೆ ಮನೆಯಲ್ಲಿ ಒಂದು ರೀತಿಯ ಅಹಿತಕರ ಘಟನೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಏನೋ ಒಂದು ನಿಮ್ಮ ಮನಸ್ಸಿಗೆ ಆಘಾತವನ್ನುಂಟು ಮಾಡ್ತಕ್ಕಂತಹ ವ್ಯವಹಾರ ವಿಚಾರಗಳು ಯಾವುದಾದ್ರೂ ಕೂಡ ಬರುವಂತಹ ಅವಕಾಶ ಇರುವಂಥದ್ದು. ಮತ್ತು ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟದ ಕಡೆ ನೀವು ಇರ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದರ ಜೊತೆಗೆ ಆರ್ಥಿಕವಾಗಿ ಕೂಡ ಸ್ವಲ್ಪ ಹಿಂದೆ ಇರುವಂತಹ ಸಾಧ್ಯತೆ ನಿಮ್ಮ ಪಾಲಿಗೆ ಕಾಣ್ತಾ ಇರ್ತಕ್ಕಂಥದ್ದು.
ಅಷ್ಟೇ ಅಲ್ಲ, ಈ ವಾರದಲ್ಲಿ ಮಕ್ಕಳಿಂದನೂ ಕೂಡ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣವನ್ನು ಮಾತ್ರ ಖಂಡಿತವಾಗಿಯೂ ಮಾಡಲೇಬೇಡಿ. ಗುರು ಹಿರಿಯರು ಏನಾದರೂ ಹೇಳಿದರೆ ಆ ಮಾತನ್ನು ಚಾಚು ತಪ್ಪದೆ ನಡ್ಕೊಂಡ್ರೆ ನೀವು ಬಹುಶಃ ಉತ್ತಮವಾಗತ್ತೆ. ನೀವೇ ಯಾವುದೇ ರೀತಿಯ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳದೇ ಇದ್ದರೆ ಒಳ್ಳೆಯದು. ಹೀಗಾಗಿ ಮೀನರಾಶಿಯವರು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರ ಜೊತೆಗೆ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಎಳ್ಳು ದೀಪವನ್ನು ಹಚ್ಚತಕ್ಕಂಥದ್ದು ಮಾಡೋದ್ರಿಂದನೂ ಕೂಡ ನಿಮಗೆ ಸ್ವಲ್ಪ ಉತ್ತಮ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗತ್ತೆ. ಹೇಗಾದರೂ ಇರಲಿ, ಈ 12 ರಾಶಿಗಳನ್ನು ನೋಡುವಾಗ ಹೆಚ್ಚಿನ ರಾಶಿಯವರಿಗೆ ಧನಲಾಭ ಬಹಳ ಚೆನ್ನಾಗಿ ಇರ್ತಕ್ಕಂಥದ್ದು. ಒಂದು 3-4 ರಾಶಿಯವರನ್ನು ಹೊರತುಪಡಿಸಿದರೆ ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿಯನ್ನು ತರತಕ್ಕಂತಹ ವಾರವಾಗಿದೆ. ಆದರೆ ಇದೆಲ್ಲವೂ ಕೂಡ ಗೋಚಾರವನ್ನು ನೋಡಿ ನಾವು ಹೇಳ್ತಕ್ಕಂಥದ್ದಾಗಿರುತ್ತೆ. ಆದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಕೂಡ ಈ ಗ್ರಹಗಳು ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಅವರ ಪ್ರಭಾವ ಹೇಗಿದೆ ಅನ್ನೋದನ್ನು ಅವಲಂಬಿಸಿದಾಗ ಮಾತ್ರ ಸಂಪೂರ್ಣವಾಗಿ ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಈ ಗೋಚಾರದ ಗ್ರಹಗತಿಗಳು ಹೇಗಿದೆ ಅನ್ನೋದನ್ನು ಅವಲಂಬಿಸಿ ಮಾತ್ರ ನಾವು ಇಲ್ಲಿ ಹೇಳಿರೋಕ್ಕೆ ಸಾಧ್ಯವಾಗಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಮತ್ತೆ ಮುಂದಿನ ವಾರದಲ್ಲಿ ಮತ್ತಷ್ಟು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.